ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಸ್ ಕಾರ್ನರ್ ಕನ್ನಡ ಇದು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನರು ಕೇಳ್ತಾನೆ ಇದ್ದರು ಮೇಡಮ್ ನಮಗೆ ಆಯ್ಲಿ ಸ್ಕಿನ್ ಇದೆ ಪಿಂಪಲ್ಸ್ ಜಾಸ್ತಿ ಆಗಿದೆ ಮೊಡವೆ ಕಲೆಗಳು ಹೋಗ್ತಾನೆ ಇಲ್ಲ ಅಂತ ಸೊ ಅದಕ್ಕೆ ನಿಮ್ಮ ಜೊತೆ ಒಂದು ಪವರ್ಫುಲ್ ಹೋಮ್ ರೆಮಿಡಿ ಶೇರ್ ಮಾಡ್ತಾ ಇದ್ದೀನಿ ಮೊಡವೆ ಅಥವಾ ಮೊಡವೆಗಳಿಂದ ಆಗುವ ಕಲೆಗಳು ಕ್ಲಿಯರ್ ಮಾಡೋಕ್ಕೆ ತುಂಬ ಹಣ ಖರ್ಚು ಮಾಡಿ ಕ್ರೀಮ್ ಮತ್ತು ಫೇಸ್ ವಾಶ್ ಯೂಸ್ ಏನಿಲ್ಲ ಫ್ರೆಂಡ್ಸ್ ಈ ಸಿಂಪಲ್ ಹೋಮ್ ರೆಮಿಡಿ ಫಾಲೋ ಮಾಡಿ ಸಾಕು ಬೇಗನೆ ಪಿಂಪಲ್ಸ್ ಮತ್ತು ಪಿಂಪಲ್ ಮಾರ್ಕ್ಸ್ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ ಓಕೆ ಇದನ್ನು ಹೇಗೆ ಯಾವ ರೀತಿ ಮಾಡಬೇಕಂತ ನೋಡೋಣ ನೀವೇನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಎಲ್ರಿಗೂ ಇದು ಯಾವ ಸೊಪ್ಪು ಅಂತ ಗೊತ್ತಿರ್ಬೋದು ಇದಕ್ಕೆ ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಇದನ್ನು ಸಾಂಬಾರ್ ಅಥವಾ ಪಲ್ಯ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಪಿಂಪಲ್ಸನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡೋಕ್ಕೆ ಇದು ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ ಇದು ಯೂಸ್ ಮಾಡಿದರೆ ಮೊಡವೆ ಕಲೆಗಳು ಕ್ಲಿಯರ್ ಆಗುತ್ತೆ ನಿಮ್ಮ ಸ್ಕಿನ್ ತುಂಬ ಟೈಟಾಗಿ ಯಂಗಾಗಿ ಕಾಣುತ್ತೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಇದರ ಎಲೆ ಮಾತ್ರ ತೆಗೆದುಬಿಟ್ಟು ಇದ್ದೀನಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಗ್ರೈಂಡ್ ಮಾಡಬೇಕು ಓಕೆ ಗ್ರೈಂಡ್ ಮಾಡಿದ ಮೇಲೆ ಈ ಪೇಸ್ಟನ್ನು ಒಂದು ಬೌಲ್ಗೆ ಹಾಕಿದ್ದೀನಿ ನೆಕ್ಸ್ಟ್ ಎರಡು ಅಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಕಡಲೆ ಹಿಟ್ಟು ಯೂಸ್ ಮಾಡಿದರೆ ಪೋರ್ಸ್ ಅಥವಾ ರಂಧ್ರಗಳು ಕ್ಲೀನ್ ಆಗುತ್ತೆ ನಿಮ್ಮ ಪಿಂಪಲ್ಸ್ ಡ್ರೈ ಆಗ್ತಾ ಬರುತ್ತೆ ಇದರಿಂದ ಮೊಡವೆ ಕಲೆಗಳು ಸಹ ಕಡಿಮೆ ಆಗುತ್ತೆ ನೆಕ್ಸ್ಟ್ ಲಾಸ್ಟಾಗಿ ಎರಡು ಅಷ್ಟು ಮುಲ್ತಾನಿ ಮಿಟ್ಟಿ ಇದ್ದೀನಿ ಪಿಂಪಲ್ಸ್ ಬರೋಕ್ಕೆ ಮೇನ್ ಕಾರಣ ಯಾವುದಂದರೆ ಅದು ಆಯಿಲಿ ಸ್ಕಿನ್ ನಮ್ಮ ಫೇಸ್ ಮೇಲೆ ತುಂಬ ಎಣ್ಣೆ ಅಂಶ ಇರೋದರಿಂದ ಜಾಸ್ತಿ ಪಿಂಪಲ್ಸ್ ಬರೋಕ್ಕೆ ಚಾನ್ಸಸ್ ಇದೆ ಸೊ ಮುಲ್ತಾನಿ ಮಿಟ್ಟಿ ಯೂಸ್ ಮಾಡಿದರೆ ಆಯಿಲ್ ಕಂಟ್ರೋಲ್ ಆಗುತ್ತೆ ಇನ್ನು ಮುಂದೆ ಪಿಂಪಲ್ಸ್ ಬರದೇ ಹಾಗೆ ಇದು ಹೆಲ್ಪ್ ಮಾಡುತ್ತೆ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದನ್ನು ನಿಮ್ಮ ಫೇಸ್ ಮೇಲೆ ಈ ರೀತಿ ಅಪ್ಲೈ ಮಾಡಬೇಕು ನಿಮಗೆ ಇವಾಗಷ್ಟೇ ಪಿಂಪಲ್ಸ್ ಸ್ಟಾರ್ಟ್ ಆಗಿದೆ ಆದರೆ ಈ ಫೇಸ್ ಪ್ಯಾಕ್ ಯೂಸ್ ಮಾಡಿದರೆ ಒಂದೇ ರಾತ್ರಿಯಲ್ಲಿ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ ಬಟ್ ನಿಮಗೆ ತುಂಬ ಟೈಮಿಂದ ಪಿಂಪಲ್ಸ್ ಇದೆ ಅಂದರೆ ಇದನ್ನು ರೆಗ್ಯುಲರ್ ಆಗಿ ಒಂದು ವಾರಕ್ಕೆ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕು ಆಗ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಫೇಸ್ ಪ್ಯಾಕ್ ಚೆನ್ನಾಗಿ ಡ್ರೈ ಆಗಿದ ಮೇಲೆ ತಣ್ಣೀರಲ್ಲಿ ವಾಶ್ ಮಾಡಬೇಕು ಓಕೆ ಫ್ರೆಂಡ್ಸ್ ನೀವು ಕೂಡ ಈ ಮನೆ ಮದ್ದು ಟ್ರೈ ಮಾಡಿ ನಿಮ್ಮ ರಿಸಲ್ಟ್ಸ್ ಹೇಗೆ ಬಂತಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಇವಾಗಲೇ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್